ಎಲ್ಲರಿಗೂ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ನಾನು ಸುವರ್ಣಗಡ್ಡೆ ಅಂತ ಹೇಳ್ತಾರಲ್ವಾ ಅದರದ್ದು ಪಲ್ಯ ಮಾಡ್ತಾ ಇದ್ದೀನಿ. ಅದು ಮಸಾಲೆ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಪಲ್ಯ ಮಾಡಿದ್ರೆ. ಇದೊಂಥರ ಹೊಸ ರೀತಿ ಪಲ್ಯ. ನಾವು ಸುವರ್ಣಗಡ್ಡೆ ಹಚ್ಚೋಕ್ಕಿಂತ ಮೊದಲು ನಮ್ಮ ಕೈಗಳಿಗೆ ಹುಣಸೆಹಣ್ಣಿನ ರಸ ಹಚ್ಕೋಬೇಕು, ಇಲ್ಲಾಂದ್ರೆ ಕೈಯೆಲ್ಲ ಇಚ್ಚಿಂಗ್ ಆಗತ್ತೆ. ಸುವರ್ಣಗಡ್ಡೆನ ಪೀಸಸ್ಗಳು ಮಾಡ್ಕೋಬೇಕು ನೋಡಿ. ಈ ಥರ ತುಂಬ ದೊಡ್ಡ ದೊಡ್ಡ ಪೀಸ್ ಆದರೆ ಅದು ಬೇಯೋದಿಲ್ಲ. ಈ ಥರ ಪೀಸ್ಗಳು ಮಾಡ್ಕೋಬೇಕು. ಇವತ್ತು ನಮ್ಮೂರಿನ ಕುವೆಂಪು ರಂಗಮಂದಿರದಲ್ಲಿ ನಮ್ಮ ಡ್ಯಾನ್ಸ್ ಇದೆ. ಅದಕ್ಕೋಸ್ಕರ ನಾನು ಬೇಗ ಬೇಗ ಅಡುಗೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಚೌಚೌ ಬಾತ್ ಮಾಡಿದ್ದೆ, ಎಲ್ಲ ಟಿಫನ್ ಎಲ್ಲ ಆಯಿತು, ಸ್ನಾನ ಪೂಜೆ ಎಲ್ಲ ಮುಗೀತು. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಸುವರ್ಣಗಡ್ಡೆ ಹೊಸ ರೀತಿ ಮಸಾಲೆ ಪಲ್ಯ, ತುಂಬಾ ಟೇಸ್ಟ್ ಇರುತ್ತೆ, ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಸುವರ್ಣಗಡ್ಡೆಗೆ ನಾನು ಸಾಸಿವೆ ಒಗ್ಗರಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ನಮ್ಮ ಸುವರ್ಣಗಡ್ಡೆ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಮುಚ್ಚಿಡಬೇಕು. ಅದು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ, ತಿಳಿಸಾರು ಆಲ್ರೆಡಿ ತಯಾರಾಗಿದೆ. ನಾವು ಸುವರ್ಣಗಡ್ಡೆ ಪಲ್ಯ ಮಾಡಬೇಕು ಅಂದರೆ ಸ್ವಲ್ಪ ದಪ್ಪ ತಳ ಇರೋದು, ದಪ್ಪ ಇರೋ ಪಾತ್ರೆ ತಗೋಬೇಕು. ಈ ಕುಕ್ಕರು ಇಲ್ಲ ಇದು ಕಬ್ಬಿಣದ ಬಾಂಡ್ಲಿ ಬರುತ್ತಲ್ಲ ಆ ಥರ ದಪ್ಪ ತಳ ಇರಬೇಕು. ತೆಳು ಥರ ಬಾಂಡ್ಲಿ ಇದ್ದರೆ ಅದು ಹತ್ಕೋಬಿಡುತ್ತೆ, ಅದಕ್ಕೆ ದಪ್ಪ ತಳ ಇರೋ ಪಾತ್ರೆ ತಗೋಬೇಕು. ಇವಾಗ ಪಲ್ಯಗೆ ಮಸಾಲೆ ಮಾಡೋಣ ಬನ್ನಿ. ನಾನು ಒಂದು 1/2 ಹುಳಕ್ಕೆ ಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ನೀರುಳ್ಳಿ ಸಣ್ಣದು ಹಾಕ್ಕೊಂಡಿದ್ದೀನಿ, 2 ಶುಂಠಿ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ, 1/2 ಸ್ಪೂನು. 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ನಾನು ಸ್ವಲ್ಪ ಖಾರದ ಪುಡಿ ಖಾರ ಇದೆ ಅದಕ್ಕೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ರೈಸ್ ಆಯಿತು, ಈಗ ಪಲ್ಯ ಒಲೆ ಮೇಲೆ ಬೇಯ್ತಾ ಇದೆ. ಇನ್ನು ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡಬೇಕು. ಇವಾಗ ಪಲ್ಯಗೆ ಮಸಾಲೆ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ನೈಸಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಇವಾಗ ನೋಡಿ ಸುವರ್ಣಗಡ್ಡೆ ಬೆಂದಿದೆ, ಕೈಯಿಂದ ಮುಟ್ಟು ನೋಡಬೇಕು, ಅದು ಸ್ಮೂತಾಗಿರಬೇಕು, ಆವಾಗ ಬೆಂದಿದೆ ಅಂತ. ಇದು ನಮ್ಮ ಸುವರ್ಣಗಡ್ಡೆ ಚೆನ್ನಾಗೇ ಬೆಂದಿದೆ. ಇವಾಗ ಈ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಮಸಾಲೆನ ಮಿಕ್ಸ್ ಮಾಡೋಣ. ಸ್ಟೌವನ್ನು ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೋಬೇಕು, ತುಂಬ ಹೈ ಸಿಮ್ಮಲ್ಲಿ ಇಟ್ಕೋಬಾರ್ದು. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲ ಮಸಾಲೆ ಸುವರ್ಣಗಡ್ಡೆಗೆ ಹೊಂದ್ಕೋಬೇಕು. ಅದಕ್ಕೆ ಸ್ವಲ್ಪ ಸುವರ್ಣಗಡ್ಡೆ ಬಾಯಿ ತುರಿಸುತ್ತೆ, ಅದಕ್ಕೆ ಈಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. 1/2 ಸ್ಪೂನು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಧಾನವಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೀನಿ, ತುಂಬ ಟೇಸ್ಟ್ ಆಗುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಒಂದ್ಸಲ ಈ ಥರ ಪಲ್ಯ ಮಸಾಲೆ ಹಾಕಿ ಮಾಡಿದ್ರಿಂದ ಇನ್ಮೇಲಿಂದ ಸುವರ್ಣಗಡ್ಡೆ ತಂದರೆ ಇದೇ ರೀತಿಯೇ ಮಾಡ್ತೀರಾ, ಇದೇ ಮೆಥಡೇ ಫಾಲೋ ಮಾಡ್ತೀರಾ. ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು, ತುಂಬ ಸಖತ್ತಾಗಿರುತ್ತೆ ಸುವರ್ಣಗಡ್ಡೆ. ತುಂಬ ಜನ ಇದನ್ನು ಯೂಸ್ ಮಾಡಲ್ಲ, ಆದರೆ ಈ ರೀತಿ ಮಾಡಿಕೊಂಡ್ರೆ ಯಾರೂ ಸುವರ್ಣಗಡ್ಡೆ ಬೇಡ ಅನ್ನೋಲ್ಲ. ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ. ಈ ಚಪಾತಿನ ನಾವು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಚಪಾತಿ ಎಲ್ಲರೂ ಮಾಡ್ತಾರೆ, ಆದರೆ ಚಪಾತಿನ ಬೇಯಿಸ್ಲಿಕ್ಕೆ ನಮ್ಗೆ ಒಂದೊಂದ್ಸಲ ಮಾಡ್ತಾ ಮಾಡ್ತಾ ಟೈಮೇ ಸಾಕಾಗೋಲ್ಲ. ಈ ರೀತಿ ನಾನೇನು ಮಾಡ್ತೀನಿ, ಚಪಾತಿನ ಈ ರೀತಿ ಫಸ್ಟ್ ಸ್ಟೆಪ್ ಈ ಥರ ಮಾಡಿಟ್ಟು ಎಲ್ಲ ರೀತಿ ಫೋಲ್ಡ್ ಮಾಡಿಟ್ಕೊಂಡಿರ್ತೀನಿ ನೋಡಿ. ಈ ಥರ ಎಲ್ಲ ಚಪಾತಿ ಸಣ್ಣ ಸಣ್ಣಗೆ ಲಟ್ಸಿ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು 4 ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡಿರ್ತೀನಿ ನೋಡಿ. ಈ ಥರ ಮಾಡಿಟ್ಕೊಂಡ್ರೆ ನಾವು ಮತ್ತೆ ಚಪಾತಿ ಸ್ಮೂತು ಆಗುತ್ತೆ, ಆಮೇಲೆ ಪದ್ರ ಸಿಗತ್ತೆ ನಮಗೆ ನೋಡಿ. ಈ ಥರ ಮಾಡಿಟ್ಕೊಂಡಿರ್ತೀನಿ ಚಪಾತಿ, ತುಂಬ ಚೆನ್ನಾಗಾಗತ್ತೆ. ಮತ್ತು ನಮಗೆ ಬೇಯಿಸ್ಬೇಕಾದ್ರೆ ಈಗ 1 ಸ್ಟೆಪ್ ದಾಟಿರ್ತೀವಿ, ಈ ಥರ ಫೋಲ್ಡ್ ಹಾಕೋದೆಲ್ಲ ಮುಗ್ದೋಗಿರುತ್ತೆ. ನಾವು ಚಪಾತಿ ಬೇಯಿಸ್ಲಿಕ್ಕೆ ಆರಾಮಾಗಿ ಬೇಯಿಸ್ಕೋಬೋದು, ಟೈಮ್ ಸಿಗತ್ತೆ ನೋಡಿ. ಈ ಥರ ಲಟ್ಟಿಸ್ಕೊಬಿಟ್ರೆ ಆಯಿತು, ಲಟ್ಟಿಸಿ ಹಂಚಲ್ಲಿ ಹಾಕ್ಕೊಂಡ್ರೆ ನಾವು ಆರಾಮಾಗಿ ನಿಂತ್ಕೊಂಡು ಬೇಯಿಸ್ಕೋಬೋದು, ಸುತ್ತಲೂ ಎಲ್ಲ ಕ್ಲೀನಾಗಿ ಬೇಯಿಸ್ಕೋಬೋದು. ಈ ಥರ ಸ್ಟೆಪ್ ಫಾಲೋ ಮಾಡೋದ್ರಿಂದ ಒಂದು ಚಪಾತಿ ಪದ್ರ ಆಗುತ್ತೆ, ಮತ್ತು ಚಪಾತಿ ನೀಟಾಗಿ ಬೇಯಿಸ್ಕೊಳ್ಲಿಕ್ಕೂ ನಮ್ಗೆ ಟೈಮ್ ಸಿಗತ್ತೆ.
ಅಡುಗೆ ಎಲ್ಲ ಆದಮೇಲೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಮತ್ತೆ ಎಲ್ಲ ಯಾವುದಾದ್ರು ನಮ್ಗೆ ಡ್ರೆಸ್ ಯಾವುದು ಸ್ವಂತಕ್ಕೆ ಸ್ವಂತಕ್ಕೆ ಪಟ್ಟಿ ಯಾವುದು ಅಂತ ಎಲ್ಲ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಮತ್ತೆ ಇನ್ಮೇಲೆ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಇಲ್ಲ, ಇನ್ನೆಲ್ಲ ರೆಡಿ ಆಗೋದೇನೆ. ಇವಾಗ ರೆಡಿ ಆಗಿದ್ದೀನಿ, ಈ ನೋಡಿ ಬಳೆ ಹಾಕ್ಕೊಂಡಿದ್ದೀನಿ ಈ ಥರದ್ದೆಲ್ಲ ಡ್ಯಾನ್ಸಿಗೆ. ಈ ಕೈಗೂ ಬಳೆ ಹಾಕ್ಕೊಂಡಿದ್ದೀನಿ, ಎಲ್ಲ ಮೇಕಪ್. ಅಲ್ಲಿ ಹೋದ್ಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋದ್ಮೇಲೆ ಅಲ್ಲೆಲ್ಲ ಸೀರೆ ಉಟ್ಕೊಳೋದು. ಸದ್ಯಕ್ಕೆ ಈ ಕ್ಲಾಸ್ ಜುಮ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ಡ್ಯಾನ್ಸಿಗೆ ತಯಾರಾಗಿದೆ ಇವಾಗ. ಬರ್ರಿ ನೋಡಿ, ನಮ್ ದೊಡ್ಡಮ್ಮ ನಾನು ಇಬ್ರು ಡ್ಯಾನ್ಸ್ ಮಾಡ್ತಾ ಇದೀವಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು? ಹೌದಾ? ಅಯ್ಯೋ ಏನ್ ಚೆನ್ನಾಗಿ, ನೀವೇ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಬರ್ರಿ, ವಿಡಿಯೋನೇ ಆನ್ ಆಗಿದೆ. ನಾನು ಚೂರು ಲಿಫ್ಟ್ ಕಚ್ಚಿದ್ರೆ ಚೆನ್ನಾಗಿ. ಹೌದು ಹೌದು ಹೌದು, ಚೂರು ಹಚ್ಕೊಳ್ಳಿ. ಪೌಡರ್ ಗಿವ್ರು ಹಚ್ಕೊಂಡ್ರೆ ಕೊಡ್ಲ ಲಿಫ್ಟಿಕ್. ಅಲ್ಲ ಲಿಫ್ಟಿಕ್ ಇದೆ. ಎಲ್ಲ ರೆಡಿ ಆಗ್ತಿದೀವಿ ನಾವೆಲ್ಲ. ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್, ನಮ್ ದೊಡ್ಡಮ್ಮ ನೋಡ್ರಿ ಹೆಂಗ್ ರೆಡಿ ಆಗ್ತಿದಾರೆ ಅಂತ. ನಮ್ಮ ಅಕ್ಕವ್ರು ರೆಡಿ ಆಗ್ತಾ ಇದಾರೆ, ಇಲ್ಲಿ ನಮ್ಮ ಆಂಟಿ ರೆಡಿ ಆಗ್ತಾ ಇದಾರೆ. ಹಾ, ಎಲ್ಲ ಕಚ್ಚೆ ಸೀರೆ ಹಾಕೊಂತಾ ಇದೀವಿ. ಬಳೆಗಳು ತುಂಬಾ ಚೆನ್ನಾಗಿರತ್ತೆ ಒಂಥರ. ನಾವು ಅಪರೂಪಕ್ಕೆ ಈ ತರ ಮಾಡ್ಕೊಂತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ ಫ್ರೆಂಡ್ ಜೊತೆಗೆ ಎಲ್ಲರೂ ಈ ತರ ಯಾರು ಗ್ರೂಪ್ ಇದ್ರೆ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬಾ ಎಂಜಾಯ್ ಮಾಡಿದೀನಿ. ಮಾತ್ರ ಚೆನ್ನಾಗಿರುತ್ತೆ. ನಾವು ಇವಾಗ ಕುವೆಂಪು ರಂಗಮಂದಿರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಿಮ್ಗೆ ಕಾಣಿಸಿದೆಲ್ಲ ಇದೇ ಕುವೆಂಪು ರಂಗಮಂದಿರ. ನಮ್ಮ ಡ್ಯಾನ್ಸ್ ವಿಡಿಯೋನ ನಾಳೆ ಬೆಳಗ್ಗೆನೆ ಬಿಡ್ತಾ ಇದ್ದೀನಿ. ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ನನ್ನ ವಿಡಿಯೋ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಿ ಹ್ಯಾಪಿ, ಟೇಕ್ ಕೇರ್, ಸಿಗೋಣ ನಾಳೆ ಬೆಳಗ್ಗೆ. ಬಾಯ್.